ಇವತ್ತು ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯನ್ನು ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಿದ್ದೇವೆ. ಆ ಸಂದರ್ಭದಲ್ಲಿ ಸಿ ಕ್ಯಾಂಪಸ್ನಲ್ಲಿ ಇವತ್ತು ವಿಧಾನಗಳ ಮುಖಾಂತರ ನಾವು ಅದಕ್ಕೆ ಚಾಲನೆ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಸಮೂಹದ ಅಧ್ಯಕ್ಷರಾದಂಥ ಎ ಕೃಷ್ಣಪ್ಪನವರನ್ನು ಮತ್ತು ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಪರಿಸರ ತಜ್ಞರು ಅವರನ್ನು ನೆನೆಸ್ಕೊಬೇಕಾಗುತ್ತೆ. ಇವತ್ತು ಈ ಕ್ಯಾಂಪಸ್ ಎಷ್ಟು ಗ್ರೀನಾಗಿ ಸುಂದರವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ಎ ಕೃಷ್ಣಪ್ಪನವರು ಮತ್ತು ಹಿಂದೆ ನಮಗೆಲ್ಲ ಪ್ರೇರಣೆ ಕೊಟ್ಟಂಥ ಪರಿಸರ ತಜ್ಞರಾದಂಥ ಯಲ್ಲಪ್ಪ ರೆಡ್ಡಿ. ಇವತ್ತು ನಮ್ಮ ಈ 40 ಎಕರೆ ಕ್ಯಾಂಪಸ್ನ ಸಮೂಹದಲ್ಲಿ 3000ಕ್ಕೂ ಹೆಚ್ಚು ಪ್ರಭೇದಗಳನ್ನು ಹಿಂದೆ ನಾವು ಪರಿಸರ ದಿನಾಚರಣೆ ಪ್ರಯುಕ್ತ ಹಾಕಿದ್ವಿ. ಅದೇ ರೀತಿ ಹಿಂದೆ ಪರಿಸರ ದಿನಾಚರಣೆ ಆರಂಭ ಮಾಡಬೇಕಾದ್ರೆ ಎಲ್ಲ ಮಕ್ಕಳು ಎಲ್ಲರೂ ಸೇರಿ ಒಟ್ಟಿಗೆ ಪ್ಲೇ ಕಾರ್ಡನ್ನು ಇಟ್ಟು ಒಂದು ಅವೇರ್ನೆಸ್ ಕ್ಯಾಂಪನ್ನು ಮೂಡಿಸಿದ್ವಿ. ಆದರೆ ಇವತ್ತು ಪರಿಸ್ಥಿತಿ ಆಗಿಲ್ಲ. ನಾವು ಈ ಮನುಕುಲ ಪರಿಸರದ ವಿರುದ್ಧವಾಗುವುದಂಥ ಸಂದರ್ಭದಲ್ಲಿ ಪರಿಸರ ನಮಗೆ ಪಾಠ ಕಲಿಸುತ್ತೆ ಅನ್ನೋದು ಈಗ ನಡೀತಾ ಇರೋ ಘಟನೆ. COVID-19 ಇಡೀ ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಅವರ ಪ್ರಾಣಿಗಳನ್ನು ಕಳ್ಕೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ನಾವು ಪರಿಸರವನ್ನು ರಕ್ಷಣೆ ಮಾಡದಿರೋದು ಇದಕ್ಕೆ ಕಾರಣ. ಈ ನಿಟ್ಟಿನಲ್ಲಿ ಇಂದಿನ ದಿನಗಳಲ್ಲಿ ನಾವು ಪರಿಸರವನ್ನು ರಕ್ಷಿಸಿದ್ದೇವೆ. ಎಲ್ಲರಿಗೂ ಎಲ್ಲರೂ ಪ್ರತಿಯೊಬ್ಬರು ಈ ಮನುಕುಲದಲ್ಲಿ ಇರುವಂಥ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೀಡುವ ಮುಖಾಂತರ ನಾವು ಒಳ್ಳೆಯ ಸಂದೇಶವನ್ನು ಕೊಡೋಣ, ನಮ್ಮ ಪರಿಸರವನ್ನು ಕಾಪಾಡೋಣ ಅಂತ ಈ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಇಡೀ ಮನುಕುಲಕ್ಕೆ ಸಾರಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.